ಪಾರ್ಲಿಮೆಂಟಿನ ಚುನಾವಣೆ ಅಂಗವಾಗಿ ಲೋಕಸಭೆ ಚುನಾವಣೆ ಅಂಗವಾಗಿ ಭಾರತೀಯ ಜನತಾ ಪಕ್ಷದ JDS ಬೆಂಬಲಿತ ಅಭ್ಯರ್ಥಿಯಾಗಿ 8 ವಿಧಾನಸಭಾ ಕ್ಷೇತ್ರಗಳ ತಿರುಗಾಟ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಮತದಾನ ಆಗ್ತಾಯಿದೆ. ನಾನು ನನ್ನ ಕೋಟ್ತೊಟ್ಟು ಗ್ರಾಮ ಪಂಚಾಯತಿನ ಪ್ರಥಮ ಬೂತ್ನಲ್ಲಿ ಇವತ್ತು ಮತಗಟ್ಟೆಯಲ್ಲಿ ನಾನು ನನ್ನ ಕುಟುಂಬದವರು ಮತದಾನ ಮಾಡಿದ್ದೇವೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ವಾರ್ಡ್ನಲ್ಲಿ ಕಂಡಿರುವಂಥ ಅನುಭವಗಳು, ಉತ್ಸಾಹದಲ್ಲಿ ಜನ ಆಸಕ್ತರಾಗಿ ಸ್ವಯಂ ಪ್ರೇರಿತರಾಗಿ ಬಂದು ಮತ ಹಾಕುವಂಥ ವ್ಯವಸ್ಥೆಗಳು, ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಭದ್ರತೆಗಾಗಿ, ರಾಷ್ಟ್ರದ ಐಕ್ಯತೆಗಾಗಿ, ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿಗಾಗಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಮಾಡೋಕ್ಕೆಂಬನ್ನುವಂಥ ಹಮ್ಮರ ಜೊತೆಯಲ್ಲೇ BJP ಅಭ್ಯರ್ಥಿಯಾದ ನಾನು ಸಚಿವನಾಗಿ, ಶಾಸಕನಾಗಿ, ವಿಪಕ್ಷದ ನಾಯಕಿ ಮಾಡಿರುವಂಥ ಕೆಲಸಗಳು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿಶ್ಚಯವಾದಂಥ ಗೆಲುವು ನನ್ನದಾಗುತ್ತೆ, BJP ಗೆಲ್ಲುತ್ತೆ, ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂಥ ಆಶಯಗಳನ್ನು ನಾನು ಹೊಂದಿದ್ದೇನೆ. ಪಾರ್ಲಿಮೆಂಟಿನ ಚುನಾವಣೆ ಅಂಗವಾಗಿ ಲೋಕಸಭೆ ಚುನಾವಣೆ ಅಂಗವಾಗಿ ಭಾರತೀಯ ಜನತಾ ಪಕ್ಷದ JDS ಬೆಂಬಲಿತ ಅಭ್ಯರ್ಥಿಯಾಗಿ 8 ವಿಧಾನಸಭಾ ಕ್ಷೇತ್ರಗಳ ತಿರುಗಾಟ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಮತದಾನ ಆಗ್ತಾಯಿದೆ. ನಾನು ನನ್ನ ಕೋಟ್ತೊಟ್ಟು ಗ್ರಾಮ ಪಂಚಾಯತಿನ ಪ್ರಥಮ ಬೂತ್ನಲ್ಲಿ ಇವತ್ತು ಮತಗಟ್ಟೆಯಲ್ಲಿ ನಾನು ನನ್ನ ಕುಟುಂಬದವರು ಮತದಾನ ಮಾಡಿದ್ದೇವೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ವಾರ್ಡ್ನಲ್ಲಿ ಕಂಡಿರುವಂಥ ಅನುಭವಗಳು, ಉತ್ಸಾಹದಲ್ಲಿ ಜನ ಆಸಕ್ತರಾಗಿ ಸ್ವಯಂ ಪ್ರೇರಿತರಾಗಿ ಬಂದು ಮತ ಹಾಕುವಂಥ ವ್ಯವಸ್ಥೆಗಳು, ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಭದ್ರತೆಗಾಗಿ, ರಾಷ್ಟ್ರದ ಐಕ್ಯತೆಗಾಗಿ, ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿಗಾಗಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಮಾಡೋಕ್ಕೆಂಬನ್ನುವಂಥ ಹಮ್ಮರ ಜೊತೆಯಲ್ಲೇ BJP ಅಭ್ಯರ್ಥಿಯಾದ ನಾನು ಸಚಿವನಾಗಿ, ಶಾಸಕನಾಗಿ, ವಿಪಕ್ಷದ ನಾಯಕಿ ಮಾಡಿರುವಂಥ ಕೆಲಸಗಳು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿಶ್ಚಯವಾದಂಥ ಗೆಲುವು ನನ್ನದಾಗುತ್ತೆ, BJP ಗೆಲ್ಲುತ್ತೆ, ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂಥ ಆಶಯಗಳನ್ನು ನಾನು ಹೊಂದಿದ್ದೇನೆ.